ನಾಳೆ ಮೂರು ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಕಾಂಗ್ರೆಸ್ ನಾಯಕರು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂರಕ್ಕೆ ಮೂರು ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಾಯಕರು ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಅಚ್ಚರಿ ಫಲಿತಾಂಶ ಬರುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರೆ, ಎರಡರಲ್ಲಿ ಗೆಲುವು ಖಚಿತ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಗ್ರೌಂಡ್ ರಿಪೋರ್ಟ್ ನಮ್ಮ ಪರ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳ್ತಾರೆ. ಮೂರಕ್ಕೆ ಮೂರು ಕ್ಷೇತ್ರ ಗೆಲ್ಲುವ ವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿದೆ. ಒಂದ್ ಕಡೆ ಡಿಸಿಎಂ ಹೇಳ್ತಾರೆ ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಉಲ್ಟಾ ಹೊಡೆಯತ್ತೆ, ನಾವು ಗೆದ್ದೇ ಗೆಲ್ತೀವಿ ಅಂತ. ಕಾಂಗ್ರೆಸ್ನ ಸಚಿವರುಗಳು ಕೂಡ ಅದೇ ಮಾತನ್ನಾಡಿದ್ದಾರೆ. ಗ್ರೌಂಡ್ ರಿಪೋರ್ಟ್ ನಮ್ಮ ಪರ ಇದೆ ಅಂತ ಮಧು ಬಂಗಾರಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಿಸಲ್ಟ್ ನಾವು ಮೂರು ಗೆದ್ದಿತ್ತೀವಿ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. ಮೂರು ಗೆದ್ದಿತ್ತೀವಿ ರಾಜ್ಯದಲ್ಲಿ. ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ. ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ, ನಮ್ಮ ಮೂರು ಆರು ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ ಇಂಡಿಯಾ ಅಲೈನ್ಸ್. ನಾವು ಅಧಿಕಾರಕ್ಕೆ ಬರ್ತೀವಿ. ಅದೇನಾರ ಇರಲಿ ಬಿಡಿ, ಎಕ್ಸಿಟ್ ಪೋಲ್ನ ಎಲ್ಲವೂ ಸತ್ಯ ಆಗೋದಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ. ಎಕ್ಸಿಟ್ ಪೋಲ್ನಲ್ಲಿ ಎರಡು ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದರೆ ಎಂ ಎಗೆ 162 ಸೀಟ್ ಕೊಟ್ಟವ್ರೆ, ಅವ್ರಿಗೆ 128 ಕೊಟ್ಟಿದ್ದಾರೆ. ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್? ಈಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ, ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು, ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ ನಮಗೆ ಮೂರಲ್ಲೂ ಗೆಲ್ಲುವಂತ ವಿಶ್ವಾಸ ಇದೆ. ಆಯ್ತಾ, ಕನಿಷ್ಠ ಎರಡಾದ್ರೂ ಗೆಲ್ತೀವಿ. ಎರಡಕ್ಕಿಂತ ಕಮ್ಮಿ ಹೋಗಲ್ಲ. ಅಷ್ಟು ಬೇಕಾದ್ರೆ ನಾನು ಹೇಳಬಲ್ಲೆ. ಎಲ್ಲ ಮೂರಲ್ಲಿ ಎರಡನ್ನು ನೀವು ಇಟ್ಕೊಳ್ಳಿ, ಅದಾದ್ರೆ ನೀವು ನಿಮ್ಮ ನಿಮ್ಮ ಲೆಕ್ಕಾಚಾರ. ಮೂರು ಗೆಲ್ತೀವಿ ಅಂತ ನನಗೆ ವಿಶ್ವಾಸ, ಆದರೆ ಚುನಾವಣೆಗಳು ಹೇಳೋಕ್ಕಾಗೋದಿಲ್ಲ. ಅದು ಎರಡಂತೂ ಕನಿಷ್ಠ ನಾವು ಗೆದ್ದೇ ಗೆಲ್ತೀವಿ. ಅದರಲ್ಲಿ ಚಟ್ಪಟ್ಟ ಕೂಡ ಇದೆ. ಇವೆರಡು ಕ್ಷೇತ್ರಕ್ಕೂ ಹೋಗಿದ್ದೆ. ನನಗೆ ಕಾನ್ಫಿಡೆನ್ಸ್ ಇದೆ ಗ್ರೌಂಡಲ್ಲಿ, ಯಾಕೆಂದರೆ ನಮಗೆ ಈ ಮೇಲ್ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಮತದಾರರಿಗೆ ಹಳ್ಳಿ ಹಳ್ಳಿಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಾತಾವರಣ ಸಿಗ್ಗವಲ್ಲಂತೂ ಚೆನ್ನಾಗಿತ್ತು. ಬಟ್ ನಿಮ್ಮ ಸಮೀಕ್ಷೆ ನೋಡಿದಾಗ ಮೂರು ಪಕ್ಷಕ್ಕೂ ಒಂದೊಂದು ಅವರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಭಾವನೆಯನ್ನು ನೀವು ತೋರಿಸಿದಿರಿ. ಎನಿವೇ ನಾಡಿದ್ದು ಇಷ್ಟೊತ್ತಿಗೆ ಫಲಿತಾಂಶ ಗೊತ್ತಾಗ್ತದೆ, ಅದು ಒಂದು ಕಡೆಗಿರಲಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.